ಈ ಏಕಾದಶಿ ವ್ರತದ ಕಥೆ ಬಂದು ಪದ್ಮಪುರಾಣದಲ್ಲಿ ಬರುತ್ತೆ. ನಾವೆಲ್ಲ ಹೇಳ್ತೇವೆ ಎಂಥದ್ದು, ನನಗೆ ಬಿ ಪಿ ಉಂಟು, ನನಗೆ ಶುಗರ್ ಉಂಟು, ನನಗೆ ಉಪವಾಸ ಇದ್ರೆ ಆಗೋದಿಲ್ಲ, ನನಗೆ ಎಸಿಡಿಟಿ ಉಂಟು, ನನಗೆ ತಲೆನೋವುಂಟು, ನಾನೆಲ್ಲಿಯಾದರೂ ಉಪವಾಸ ಮಾಡಿದ್ರೆ ಸತ್ತೇ ಹೋಗ್ತೇನೆ ಅಂತ ಆ ಕಥೆ ಹೇಳ್ತಾನೆ. ನೀವು ಸತ್ತು ಹೋದ್ರೂ ತೊಂದರೆ ಇಲ್ಲ, ಏಕಾದಶಿ ಉಪವಾಸ ಮಾಡಿ ಅಂತ ಹೇಳ್ತದೆ. ಏನು ಕೇಳಿದ್ರೆ ಮುಚುಕುಂದ ರಾಜ ಪರಮ ವೈಷ್ಣವ ಅಂತೆ, ಹಾಗಾಗಿ ಯಾರೂ ಕೂಡ ಊಟ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಏಕಾದಶಿ ಇವತ್ತು. ಯಾರು ಕೇಳಿದ್ರೆ ಏನು ತಿನ್ಲಿಕ್ಕಿಲ್ಲ ಇವತ್ತು, ಕೆಲವರಿಗೆ ಕೇಳುದುಂಟು ಏಕಾದಶಿ ಫಲಾರ ಮಾಡ್ಬೋದಾ, ಫ್ರೂಟ್ಸ್ ತಿನ್ಬಹುದಾ ಅಂತ ಏಕಾದಶಿ ಇವತ್ತು. ಮತ್ತೆ ಇಡೀ ದಿನ ಉಪವಾಸವೇ, ಮತ್ತೆ ಮರುದಿನ ದ್ವಾದಶಿ ಬೆಳಿಗ್ಗೆ ಎತ್ತಿಕೊಳ್ಳಿಕ್ಕೋಸ್ಕರ ವ್ರತ ಮಾಡ್ಬೇಕು ಅಂತ. ಯಾರಿಗೆ? ಮನುಷ್ಯರಿಗೆ ಮಾತ್ರ ಅಲ್ಲ, ನಾಯಿ ದನ ಬೆಕ್ಕು ಎಲ್ಲ ಪ್ರಾಣಿಗಳಿಗೂ ತನ್ನ ಘೋಷಣೆಯನ್ನು ಮಾಡಿದ್ದಂತೆ. ಅವನಿಗೊಬ್ಳು ಮಗಳಿದ್ಲು, ಚಂದ್ರಪ್ರಭೆ ಅಂತ. ಅವಳು ಒಬ್ಬನನ್ನು ಮದುವೆ ಆಗುತ್ತಾಳೆ, ಋಷಿಕುಮಾರನನ್ನು. ಆದ್ರೆ ಆ ಋಷಿಕುಮಾರನಿಗೆ ಅವನಿಗೆ ರೋಗ ಇತ್ತು, ಉಪವಾಸ ಇದ್ರೆ ಆಗೋದಿಲ್ಲ. ಮದುವೆ ಆಗಿ ಮನೆಗೆ ಬಂದಾಗ ಅವಳು ಹೇಳ್ತಾಳೆ, ನೋಡಿ ನಾಳೆ ಏಕಾದಶಿ, ನೀವು ಉಪವಾಸ ಮಾಡ್ಬೇಕು ಅಂತ. ನನ್ನಿಂದ ಆಗೋದಿಲ್ಲ, ಎಂತ ಪ್ರಾಣಿ ಪಕ್ಷಿಗೂ ಬಿಡೋದಿಲ್ಲ, ನನ್ನ ಅಪ್ಪ ಎಲ್ರಿಗೂ ಡಂಗುರ ಹೊರಿಸ್ತಾ ಇದ್ದಾನೆ, ಅಂತದ್ರಲ್ಲಿ ನೀವು ಮಾಡದಿದ್ರೆ ಮನೆಯ ಅಳಿಯನಾಗಿ ಖಂಡಿತ ನಿಮ್ಮನ್ನ ತಲೆ ತೆಗಿಸಿ ಬಿಡ್ತಾನೆ ಅಂತ. ಆದ್ರೆ ಉಪವಾಸ ಮಾಡ್ಲೇಬೇಕು ಅಂತ ಹಠಕ್ಕೆ ಕುತ್ಕೊಳ್ತಾಳೆ ಮಗಳು. ಅವಳಿಗೆ ಅಭ್ಯಾಸ ಉಂಟು, ಸರಿ ಉಪಾಯ ಇಲ್ಲದೆ ಎಲ್ಲರೂ ಉಪವಾಸ ಮಾಡೋದು ಇವನು ತಿನ್ಲಿಕ್ಕಾಗ್ತದೆ. ಕೊನೆಗೆ ಸರಿ ಅಂತ ಉಪವಾಸ ಮಾಡಿದ, ಏಕಾದಶಿ ಉಪವಾಸ ಮಾಡಿದ. ದ್ವಾದಶಿ ಬೆಳಿಗ್ಗೆ ಎಬ್ಬಿಸಿದ್ರೆ ಇವನದು ಸುದ್ದಿ ಇಲ್ಲ, ಏನು ಸತ್ತೋಗಿದ್ದಾನೆ, ರೋಗ ಇತ್ತಲ್ಲ ಸತ್ತೋಗಿದ್ದಾನೆ. ಗೋಳೋ ಅಂತ ಅಳುತ್ತಾಳೆ. ಕೊನೆಗೆ ಅವಳಿಗೆಲ್ಲ ಸಂಸ್ಕಾರ ಅವನಿಗೆ ಮಾಡ್ತಾರೆ. ಅದೆಲ್ಲ ಆದ ನಂತರ ಒಂದಷ್ಟು ಕಾಲ ಆದ ನಂತರ ಆ ಊರಿನವರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದ್ರೆ ಯಾವ ರಾಜಕುಮಾರನನ್ನು ಮದುವೆ ಆಗಿದ್ಲು ಇವನು ಋಷಿಕುಮಾರನನ್ನು, ಆತ ಅಲ್ಲಿ ರಾಜಕುಮಾರನಾಗಿ ಬೆಳೆದಿದ್ದಾನೆ. ಬಹಳ ಚಂದ, ಬಹಳ ವೈಭವ ಎಲ್ಲ ಉಂಟು. ಆಗಲ್ಲಿ ಹೋಗಿ ಅವರು ಹೇಳಿದ್ರಂತೆ, ನೀವು ನಮ್ಮ ಅಳಿ ಅಲ್ವಾ, ನಮ್ಮ ಊರಿನ ಅಳಿ ಅಲ್ವಾ? ಇಲ್ಲಪ್ಪ ನಾನೇ ಇಲ್ಲೇ ಹುಟ್ಟಿದವ. ಇಲ್ಲ ಇಲ್ಲ, ನಿಮ್ಮನ್ನು ನಾವು ಆಗ ನೋಡಿದ್ದೇವೆ, ನಮ್ಮ ಚಂದ್ರಪ್ರಭಯ್ಯ ಗಂಡ ನೀವು ಅಂತ ಹೇಳಿದ್ರಂತೆ. ಇವನಿಗೆ ಆ ಕುತೂಹಲ ಏನಪ್ಪ ಅಂತ ಮತ್ತೆ ಅವನನ್ನು ಕರೆಸಿಕೊಳ್ತಾರೆ. ನೋಡುವಾಗ ಯಾವ ಇವನು ರೋಗ್ಯಗ್ರಸ್ತನಾಗಿ ಸತ್ತಿದ್ದ ಅವನೇ ರಾಜಕುಮಾರನಾಗಿ ಹುಟ್ಟಿಕೊಂಡಿದ್ದಾನೆ. ಚಂದ್ರಪ್ರಭೆ ಅವನನ್ನೇ ಮದುವೆ ಆಗುತ್ತಾಳೆ. ಯಾಕೆ ಹಿಂದಿನ ಜನ್ಮದಲ್ಲಿ ಅವಳನ್ನೇ ಮದುವೆ ಆದದ್ದು ಅಂತ ಹೇಳಿ ಮದುವೆ ಆಗುವಾಗ ಆಲೋಚನೆ ಮಾಡ್ತಾನೆ. ನಾನು ಒಂದು ವೇಳೆ ಏಕಾದಶಿ ಉಪವಾಸ ಮಾಡದೆ ಹಾಗೆ ಇದ್ರೆ ಆ ರೋಗ ಸಾಯುವವರೆಗೂ ನನ್ನ ಹತ್ರ ಬರ್ತಾನೆ ಇತ್ತು. ಕೊನೆಗೂವರೆಗೂ ಟ್ಯಾಬ್ಲೆಟೇ ತಗೊಳ್ಬೇಕು, ಕೊನೆವರೆಗೂ ಇದೇ ಸಮಸ್ಯೆಗಳು ಇರ್ತಾ ಇತ್ತು. ಇವ ಏನು ಮಾಡಿದ್ಲು, ಇವ ಒತ್ತಾಯಕ್ಕೋಸ್ಕರ ಅಂತ ಏಕಾದಶಿ ಉಪವಾಸ ಮಾಡಿದ. ತಿಳಿದೋ ತಿಳಿಯದೆಯೋ ಏಕಾದಶಿ ಉಪವಾಸ ಮಾಡಿದ್ದಕ್ಕೆ ಮುಂದೆ ಆ ರೋಗ ಹೋಗಿ ಆ ದೇಹವು ಹೋಗಿ ಅದ್ಭುತವಾದಂತ ರಾಜಕುಮಾರನಾಗಿ, ರಾಜಭೋಗವನ್ನು ಅನುಭವಿಸುವಂತ ರಾಜಕುಮಾರನಾಗಿ, ಒಳ್ಳೆ ಸೌಷ್ಠವ ಸೌಂದರ್ಯವನ್ನು ಪಡೆಯುವಂತ ದೇಹವನ್ನು ಪಡೆದಿದ್ದಾನೆ. ಕಾರಣ ಏನು ಕೇಳಿದ್ರೆ, ಏಕಾದಶಿ ವ್ರತದ ಮಹಿಮೆ ಬೇಕ ಇದು ಅಂತ. ಕೆಲವರು ಕೇಳಿದ್ರು, ಗಂಟು ನೋವುಂಟು ಅದು ಹೋಗ್ತದಾ ಅಂತ. ಹೋಗ್ತದೆ. ಯಾವಾಗ ಹೋಗ್ತದೆ ಕೇಳಿದ್ರೆ, ನಾವು ಹೋದಾಗ ನಮ್ಮೊಟ್ಟಿಗೆ ಹೋಗ್ತದೆ. ಆದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದಲ್ಲ, ಮುಂದಿನ ಜನ್ಮದಲ್ಲೂ ಗಂಟು ನೋವು ಬರಬಾರದಲ್ಲ. ಹಾಗಾಗಿ ಆ ಗಂಟು ನೋವನ್ನು ಅನುಭವಿಸಬೇಕು. ನೋವು ಕೊಟ್ಟಾಗ ದೇವರೇ ನಾನು ಮಾಡಿದ ಯಾವುದು ಅಪರಾಧಕ್ಕೆ ಶಿಕ್ಷೆ ಅಂತ ಹೇಳಿಕೊಡ್ತದೆ. ಹಾಗಾಗಿ ಈ ರೋಗಗಳು ನೋವುಗಳು ಎಲ್ಲರಲ್ಲಿಯೂ ಎಲ್ಲ ದೇಹದಲ್ಲಿಯೂ ಇರ್ತದೆ. ಆದ್ರೆ ಅದನ್ನು ದಾಟಬೇಕು ಕೇಳಿದ್ರೆ ಪಾಪ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ಏಕಾದಶಿ ಉಪವಾಸ ಮಾಡಿದಾಗ ರೋಗಗಳ ಹೋಯಿತು, ಒಳ್ಳೆ ಸೌಂದರ್ಯವಾದಂತ ದೇಹ ಸಿಕ್ಕಿತು. ನಾನು ಹೇಳುದು, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಹಾಗಾದ್ರೆ ಭಗವಂತ ಕೊಡ್ತಾನೆ ಅಂತ ಆದದ್ರಿಂದ ಈ ದೇಹವನ್ನು ಕಳ್ಕೊಳ್ಳುವಾಗ ಹೋಯಿತು ಅಂತ ಅಳಬೇಕಾಗಿಲ್ಲ. ರೋಗಗ್ರಸ್ತವಾದದ್ದು ಹೋದ್ರೆ ನೂತನವಾದದ್ದು ಹೊಸ್ತನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಅಂತಹ ಕುಮಾರ ತಾನು ಮತ್ತೆ ಯುವಕನಾದದ್ರಿಂದ ಯೋಗ್ಯವಾದ ಕನ್ಯೆಯನ್ನು ಚಂದ್ರಪ್ರಭೆಯನ್ನು ಹಿಡಿದದ್ರಿಂದ ತಿಳಿದು ಏಕಾದಶಿ ವ್ರತ ಮಾಡ್ಲಿಕ್ಕೆ ಶುರು ಮಾಡಿದ.